ಇನ್ನು ಕೋಲಾರದಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ಭರ್ಜರಿ ಭೇಟೆಗಳಿದ್ದಾರೆ. ಬಾಗೇಪಲ್ಲಿ ತಾಲೂಕು ಪಂಚಾಯತ್ನ ಇಒ ವೆಂಕಟೇಶಪ್ಪ ಅನ್ಕೊಂಡಿರಲಿಲ್ಲ ಬೆಳ್ಳಂಬೆಳಿಗ್ಗೆ ಯಾರೋ ಗೆಸ್ಟ್ ಬರ್ತಾರೆ ಅಂತ. ಅವರ ಮನೆಗೂ ಕೂಡ ಅತಿಥಿಗಳಾಗಿ ಲೋಕಾಯುಕ್ತ ಅಧಿಕಾರಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಬಾಗೇಪಲ್ಲಿ ತಾಲೂಕು ಪಂಚಾಯತಿಯ ಇಒ ವೆಂಕಟೇಶಪ್ಪ ಅವರಿಗೆ ಸೇರಿರುವಂತಹ ಬಂಗಾರಪೇಟೆಯಲ್ಲಿರುವ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಬಂಗಾರಪೇಟೆ ತಾಲೂಕು ಪಂಚಾಯತಿಯ ಅಧಿಕಾರಿಯಾಗಿ ವೆಂಕಟೇಶಪ್ಪ ಕಾರ್ಯನಿರ್ವಹಿಸುತ್ತಾ ಇದ್ದರು. ಅಕ್ರಮ ಆಸ್ತಿ ಗಳಿಕೆಯ ಆರೋಪದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವರ ಮೇಲೂ ಕೂಡ ವೆಂಕಟೇಶಪ್ಪ ಅವರ ಮೇಲೂ ಕೂಡ ದಾಳಿ ನಡೆಸಿದೆ. ಗಮನಿಸ್ತಾ ಇದ್ದೀರಿ ನೋಡಿ, ಇದೇ ವ್ಯಕ್ತಿ ವೆಂಕಟೇಶಪ್ಪ ಸರ್ಕಾರಿ ಕೆಲಸ ಮಾಡಿಕೊಂಡು ಕೋಟಿ ಕೋಟಿ ಸಂಪತ್ತನ್ನು ಮಾಡಿಕೊಂಡಿದ್ರು, ಬಹಳಷ್ಟು ಲೇಔಟ್ ಸೈಟ್ಗಳನ್ನು ಮನೆಗಳನ್ನು ಕಟ್ಕೊಂಡಿದ್ರು ಅನ್ನೋ ಆರೋಪ, ಕೋಟಿಗಟ್ಟಲೆ ಚಿನ್ನಾಭರಣಗಳನ್ನು ಮಾಡಿಕೊಂಡ್ರು ಅನ್ನೋ ಆರೋಪ, ಇವೆಲ್ಲವೂ ಕೂಡ ಅಕ್ರಮವಾಗಿ ಗಳಿಕೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಇವತ್ತು ಈ ರೈಡ್ಗೆ ಕಾರಣ ಆಗಿದೆ. ಬೆಳ್ಳಂಬೆಳಿಗ್ಗೆ ವೆಂಕಟೇಶಪ್ಪ ಎದ್ದು ಹೇಳ್ತಾ ಇದ್ದಂತೆ ಲೋಕಾಯುಕ್ತ ಅಧಿಕಾರಿಗಳನ್ನು ಕಂಡು ಶಾಕ್ ಆಗಿದ್ದಾರೆ. ಸದ್ಯ ಅದೇ ಸ್ಥಿತಿಯಲ್ಲಿ ಮುಂದುವರಿತಾ ಇದೆ. ಅವರ ನಿವಾಸದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ದಾಳಿಯನ್ನು ಮುಂದುವರಿಸುತ್ತಿದ್ದಾರೆ. ಏನೇನು ಸಿಗುತ್ತೆ ಮಹತ್ವದ ದಾಖಲೆಗಳು ಅವೆಲ್ಲವನ್ನು ವಶಪಡಿಸಿಕೊಳ್ತಾ ಇದ್ದಾರೆ.